ಸ್ನೇಹಿತರೆ, ಜೀವನದಲ್ಲಿ ಏನೇ ಆದರೂ ಸರಿ, ಮಹಿಳೆಯು ತನ್ನ ಹಿಂದೆ ಅಡಗಿದ ಈ ಒಂದು ವಸ್ತುವನ್ನು ತನ್ನ ಗಂಡನಿಗೆ ಕೊಡುವುದೇ ಇಲ್ಲ. ಈ ಒಂದು ವಿಷಯವನ್ನು ನೀವೇನಾದರೂ ಕೇಳಿದ್ರೆ ಖಂಡಿತವಾಗಿಯೂ ಅಚ್ಚರಿ ಪಡ್ತೀರ, ನಂತರ ಕಕ್ಕಬಿಕ್ಕಿ ಆಗ್ತೀರ. ಯಾಕಂದರೆ ಈ ವಿಷಯವು ಮಹಿಳೆಯರಿಗಾಗಿ ತುಂಬಾ ವಿಶೇಷವಾಗಿದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಹೆಂಡತಿಯು ತನ್ನ ಗಂಡನಿಗಾಗಿ ಎಲ್ಲವನ್ನ ಕೊಡುತ್ತಾಳೆ. ಆದರೆ ಇಂದು ನಾವು ನಿಮಗೆ ಒಂದು ಯಾವ ರೀತಿಯ ವಿಷಯವನ್ನು ತಿಳಿಸಲಿದ್ದೇವೆ ಅಂದರೆ, ಇದನ್ನು ಕೇಳಿದ್ರೆ ಖಂಡಿತ ನೀವು ಸಹ ಅಚ್ಚರಿ ಪಡ್ತೀರಾ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ನಿಮ್ಮ ಅರ್ಧಾಂಗಿಯು ಅಂದರೆ ನಿಮ್ಮ ಹೆಂಡತಿಯು ಯಾವ ರೀತಿಯ ವಿಷಯಗಳನ್ನು ತಮ್ಮಲ್ಲಿ ಮುಚ್ಚಿಟ್ಕೊಂಡಿರ್ತಾರಂದರೆ ಅವುಗಳನ್ನು ಅವರು ನಿಮಗೆ ಎಂದಿಗೂ ಕೊಡಲು ಸಾಧ್ಯವೇ ಆಗೋದಿಲ್ಲ. ಇಲ್ಲಿಯ ತನಕ ಅವರು ಈ ವಿಷಯವನ್ನು ತಮ್ಮ ಗಂಡನಿಗೂ ಸಹ ಕೊಡಲು ಸಾಧ್ಯವಾಗಿರೋದಿಲ್ಲ. ಈ ವಿಷಯದ ಬಗ್ಗೆ ಅಂತೂ ಹೆಚ್ಚಾಗಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಆದರೆ ಇಂದು ನಾವು ನಿಮಗೆ ಆ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಂತರ ನೀವು ಲೈಕ್ ಶೇರ್ ಮಾಡೋದನ್ನೇ ಮರೆತು ಬಿಡ್ತೀರಾ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ನಂಬರ್ ಒನ್, ಮೊದಲನೇದಾಗಿರೋ ವಿಷಯ ಏನಿದೆ ಅಂದರೆ, ಜಗತ್ತಿನಲ್ಲಿರುವಂಥ ಯಾವುದೇ ಸ್ತ್ರೀಯರಾಗಲಿ ಅಥವಾ ಮಹಿಳೆಯರಾಗಲಿ ತನ್ನ ಗಂಡನಿಗೆ ಕಷ್ಟವನ್ನು ಕೊಡೋದಿಲ್ಲ. ಯಾಕಂದರೆ ಇವರು ತಮ್ಮ ಗಂಡನ ಕಷ್ಟಗಳನ್ನು ಕದ್ದು ಬಿಟ್ಟಿರ್ತಾರೆ. ಇನ್ನು ಎರಡನೇದಾಗಿರುವ ವಿಷಯ ಏನಿದೆ ಅಂದರೆ, ಮಹಿಳೆಯು ಯಾವತ್ತಿಗೂ ತನ್ನ ದುಃಖವನ್ನಾಗಲಿ ಕಷ್ಟ ನೋವುಗಳನ್ನು ತನ್ನ ಗಂಡನಿಗೆ ನೀಡೋದಿಲ್ಲ. ಸ್ತ್ರೀಯರಾಗಲಿ ಅಥವಾ ಮಹಿಳೆಯರಾಗಲಿ ತಮ್ಮಲ್ಲಿ ಯಾವ ರೀತಿಯ ನೋವುಗಳನ್ನು ಮುಚ್ಚಿಟ್ಕೊಂಡಿರ್ತಾರಂದರೆ ಅವುಗಳ ಬಗ್ಗೆ ತನ್ನ ಗಂಡನ ಬಳಿಯೂ ಸಹ ಇವರು ಹೇಳೋದಿಲ್ಲ. ಇನ್ನು ಮೂರನೇದಾಗಿರುವ ವಿಷಯ ಏನಿದೆ ಅಂದರೆ, ಯಾವುದೇ ಕಾರಣಕ್ಕೂ ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ನನ್ನ ಗಂಡನನ್ನು ಬಿಟ್ಟು ಪರಪುರುಷರನ್ನು ಇರಿಸಿಕೊಳ್ಳಲು ಸಾಧ್ಯವೇ ಆಗೋದಿಲ್ಲ. ಮತ್ತು ಯಾವ ಮಹಿಳೆಯರಾಗಲಿ ಸ್ತ್ರೀಯರಾಗಲಿ ತಮ್ಮ ಮನಸ್ಸಿನಲ್ಲಿ ಪರಪುರುಷರ ಬಗ್ಗೆ ಭಾವನೆಗಳನ್ನು ಇಟ್ಕೊಂಡಿರ್ತಾರೋ ಅಂಥವರ ಮನೆ ಸರ್ವನಾಶ ಆಗಿಯೇ ಬಿಡುತ್ತದೆ. ಇನ್ನು ನಾಲ್ಕನೇದಾಗಿರುವ ವಿಷಯ ಏನಿದೆ ಅಂದರೆ, ಗಂಡನ ಮೃತ್ಯು ಆದ ನಂತರ ಮಹಿಳೆಯರು ತನ್ನ ಗಂಡನ ಶವಕ್ಕೆ ಹೆಗಲನ್ನು ಕೊಡೋದಿಲ್ಲ. ಹೌದು, ಶಾಸ್ತ್ರಗಳಲ್ಲಿ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಇದೇ ಒಂದು ಕಾರಣದಿಂದ ತನ್ನ ಗಂಡನ ಶವಕ್ಕೆ ಮಹಿಳೆಯರು ಹೆಗಲನ್ನು ಕೊಡೋದಿಲ್ಲ. ಇನ್ನು ಮುಂದೆ ಇರುವಂಥ ವಿಷಯ ಏನಿದೆ ಅಂದರೆ, ಒಂದು ವೇಳೆ ನಾವು ಹಣದ ವಿಷಯದ ಬಗ್ಗೆ ಹೇಳೋದಾದರೆ ಮಹಿಳೆಯರು ತನ್ನ ಗಂಡನಿಗೆ ಇದನ್ನು ಕೊಡೋದಿಲ್ಲ. ಯಾವತ್ತಿಗೂ ಅವರು ಹಣವನ್ನು ಮುಚ್ಚಿಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಂತೂ ಅವಶ್ಯಕತೆ ಬಿದ್ದಾಗ ಹೆಂಡತಿಯು ತನ್ನ ಗಂಡನಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಹ ರೆಡಿ ಇರ್ತಾರೆ. ಅವಶ್ಯಕತೆ ಬಿದ್ದಾಗ ಇವರು ಕಷ್ಟದ ಸಮಯದಲ್ಲಿ ಆ ಹಣವನ್ನು ಗಂಡನಿಗೆ ಕೊಟ್ಟು ಸಹಾಯವನ್ನು ಕೂಡ ಮಾಡ್ತಾರೆ. ಇನ್ನು ಮುಂದೆ ಇರುವಂಥ ವಿಷಯ ಏನಿದೆ ಅಂದರೆ, ಮಹಿಳೆಯರಲ್ಲೂ ಸಹ ಈ ಒಂದು ವಿಷಯವನ್ನು ನೀವು ನೋಡಬಹುದು. ಯಾವತ್ತಿಗೂ ಇದನ್ನು ಅವರು ತಮ್ಮಲ್ಲಿ ಮುಚ್ಚಿಕೊಂಡೇ ಇರ್ತಾರೆ. ಎಂದಿಗೂ ಅವರು ಇದನ್ನು ತನ್ನ ಗಂಡನಿಗೆ ಕೊಡೋದಿಲ್ಲ. ಇದು ಅವರ ಸರ್ನೇಮ್ ಆಗಿದೆ. ಇವರು ತಮ್ಮ ಸರ್ನೇಮನ್ನು ತನ್ನ ಗಂಡನಿಗೆ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ. ಸ್ನೇಹಿತರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀವಿ, ಕೇಳಿರಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಇಷ್ಟಪಡ್ತಾ ಇದ್ದರೆ, ತುಂಬಾ ಹೆಚ್ಚಾಗಿ ಧನ ಸಂಪತ್ತಿನ ಹಣವನ್ನು ಗಳಿಸಲು ನೀವು ಇಷ್ಟಪಡ್ತಾ ಇದ್ದರೆ, ಮುಂಜಾನೆ ಎದ್ದ ತಕ್ಷಣ ನೀವು ತಾಯಿ ಲಕ್ಷ್ಮೀದೇವಿಯ ಆರಾಧನೆಯನ್ನಾಗಲಿ ಪೂಜೆಯನ್ನು ಖಂಡಿತ ಮಾಡಿರಿ. ಮತ್ತು ಅವರನ್ನು ಸ್ಮರಿಸುತ್ತಾ ಇರಬೇಕಾಗುತ್ತದೆ. ಒಂದು ವೇಳೆ ನೀವೇನಾದರೂ ತಾಯಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಕರೆತರಲು ನೀವೆಲ್ಲರೂ ಇಷ್ಟಪಡ್ತಾ ಇದ್ದರೆ, ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜಯ ಮಹಾಲಕ್ಷ್ಮಿ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ. ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.